ಬೆಂಗಳೂರಿನಲ್ಲಿ ಶಾಸಕರ ಬೆಂಬಲಿಗರಿಂದ ಗೂಂಡಾಗಿರಿ ನಡೀತಾ ಇದೆ. ಸುಧಾಮನಗರ ವಾರ್ಡ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಚಿಕ್ಕಪೇಟೆಯ ಶಾಸಕರಾದಂಥ ಉದಯ್ ಗರುಡಾಚಾರ್ ಬೆಂಬಲಿಗರಿಂದ ಹಲ್ಲೆಯನ್ನ ನಡೆಸಲಾಗಿದೆ. ಕಾಂಕ್ರೀಟ್ ರಸ್ತೆಯನ್ನ ಹಾಕಿರ್ತಾರೆ, ಅಲ್ಲಿ ಓಡಾಡಿದ್ದಕ್ಕೆ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ಶಾಸಕರ ಬೆಂಬಲಿಗರ ವರ್ತನೆಗೆ ಸಾರ್ವಜನಿಕರು ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಕ್ರೀಟ್ ರಸ್ತೆ ಕಾಮಗಾರಿ ಆಗಿರುತ್ತೆ, ಅಲ್ಲಿ ಸಾರ್ವಜನಿಕರು ಓಡಾಡ್ತಿರ್ತಾರೆ. ಇದಕ್ಕೆ ಓಡಾಡಬಾರ್ದು ಅಂತ ಏನಾದರೂ ಒಂದು ಬೋರ್ಡ್ ಹಾಕಬೇಕು, ಬ್ಯಾರಿಕೇಡ್ ಇಡಬೇಕು. ಅದು ಬಿಟ್ಟು ಓಡಾಡೋದಕ್ಕೆ ಬಿಟ್ಟು ಜಾಗವನ್ನು ಓಡಾಡ್ತಿದೆಯಾ ಅಂತ ಹಲ್ಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೂಚನಾ ಫಲಕವನ್ನು ಹಾಕಬೇಕು, ಕಾಮಗಾರಿ ನಡೀತಾ ಇದೆ, ಇಲ್ಲಿ ಓಡಾಡಬೇಡಿ, ಇಷ್ಟ ವರ್ಸು ಇಷ್ಟು. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ದಿನ ಅಂತ ಅದನ್ನ ಬಿಟ್ಟು ಓಡಾಡೋರ ಮೇಲೆ ಹಲ್ಲೆ ಮಾಡಿದ್ರೆ ಅದು ಅಲ್ಲದೆ ಇನ್ನೂ ಎಷ್ಟೋ ಜನ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಚಿಕ್ಕಪೇಟೆ ಶಾಸಕರಾದಂಥ ಉದಯ್ ಗರುಡಾಚಾರ್ ಅವರ ಬೆಂಬಲಿಗರು ಈ ರೀತಿಯಾಗಿ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವಂಥದ್ದು, ಶಾಸಕರ ಬೆಂಬಲಿಗರಾದರೆ ಹೋದಲ್ಲಿ ಬಂದಲ್ಲಿ ಹೋದವ್ರನ್ನ ಬರೋರ್ನ ಹಲ್ಲೆ ಮಾಡುವಂಥದ್ದ? ಶಾಸಕರಿಗೆ ಫಸ್ಟ್ ಆಫ್ ಆಲ್ ರೈಡ್ಸ್ ಇಲ್ಲ, ಶಾಸಕರ ಬೆಂಬಲಿಗರಿಗೆ ಯಾರು ರೈಡ್ಸ್ ಕೊಟ್ಟರು? ಕಾಂಕ್ರೀಟ್ ರಸ್ತೆ ಹಾಕ್ತೀವಿ, ಕೆಲಸ ನಡೀತಾ ಇದೆ, ಓಡಾಡಬೇಡಿ ಅಂತ ಸೂಚನಾ ಫಲಕ ಹಾಕಬೇಕು ಹೊರತು ಅಲ್ಲಿ ಓಡಾಡೋರಕ್ಕೆ ಬಿಟ್ಟು ಬಿಟ್ಟು ಓಡಾಡ್ತಿದ್ದೀರಾ ಅಂತ ಹಲ್ಲೆ ಮಾಡುವಂಥದ್ದಲ್ಲ. ಈ ಕುರಿತು ಸ್ಪಷ್ಟನೆಯನ್ನು ನೀಡ್ತಾರೆ ಇನ್ನು ಚಿಕ್ಕಪೇಟೆ ಶಾಸಕರಾದಂತಹ ಉದಯ್ ಗರುಡಾಚಾರ್ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರುತ್ತೆ, ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ. ಸೊ ಏನ್ ಸ್ಪಷ್ಟನೆ ನೀಡ್ತೀರಾ ಇದಕ್ಕೆ? ಅಲ್ಲ, ಸ್ಪಷ್ಟನೆ ಅಂದ್ರೆ ಈಗ ನಾನು ಟಿವಿನ ನೋಡಿದೆ, ನಾನು ಈಗ ನಮ್ಗಳಿಗೆ ಏನು ಗೊತ್ತಾಗುತ್ತೆ ಮೇಡಮ್ ಇದೆಲ್ಲ ಅಂದ್ರೆ, ಅವರು ನಮ್ಮ ಬೆಂಬಲಿಗರು ಅಂತ ಹೇಳ್ತಾರೆ. ಈ ಬೆಂಬಲಿಗರು ಆಗಿರಬಹುದು, ವೋಟ್ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲರೂ ಬೆಂಬಲಿಗರು ಇರ್ತಾರೆ, ನಮ್ ಜೊತೆ 106 ಜನ ಫೋಟೋಗ್ರಾಫ್ಸ್ ತಗೋತಾರೆ. ಈಗ ಅವರೆಲ್ಲ ನನಗೆ ಹತ್ರದವರು ಆತ್ಮೀಯರು ಅಂತ ಹೇಳಕ್ ಆಗ್ತದಲ್ಲ. ಈಗ ಅದೇ ಮಾತು ಹೇಳ್ತಿದ್ದೀರಾ ಸರ್, ಅವರು ನಮ್ ಬೆಂಬಲಿಗರು ಅಲ್ಲ, ಯಾರೋ ಈಗ ಫೋಟೋ ತೆಗೆಸ್ಕೊಂಡಿದ ತಕ್ಷಣ ನನಗೆ ಗೊತ್ತಿರೋರು ಅಂತ ಹೇಳಕ್ ಆಗುತ್ತಾ ಅನ್ನೋ ಮಾತ ನಿಮ್ದು? ಹಂಗಂತಲ್ಲ, ಈಗ ಬೆಂಬಲಿಗ ಅಂತ ಹೇಳಿದ್ರೆ ಏನು, ನನ್ನ ಜೊತೆ 24 ಗಂಟೆ ಇರೋರು ಹೌದು, ಆಮೇಲೆ ಇನ್ನೊಂದ್ ತರ ಬೆಂಬಲಿಗರು ಅಂತ ಇರ್ತಾರೆ. ಈಗ ಆ ತರದ ಪ್ರಜೆಗಳು ಎಷ್ಟೋ ಜನ ಇದಾರೆ ನಮ್ಮಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಸರಿ, ಈಗ ಈತ ಈ ಹುಡುಗ ಹೋಗಿ ಅಲ್ಲಿ ನಾನು ವಿಡಿಯೋ ನೋಡಿದೆ, ಹೊಡೆದಿದ್ದಾನೆ ಅದು ಯಾರಿಗೋ. ಸರಿ, ನಾನು ಪೊಲೀಸ್ನವ್ರಿಗೆ ಹೇಳಿದೆ, ನೋಡಪ್ಪ ಕಾನೂನುಬದ್ಧವಾಗಿ ಏನಿದೆ ಕ್ರಮ ತಗೊಳ್ಳಿ, ಹಂಗೆಲ್ಲ ಹೊಡೆತಾ ಬಡತಾ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 4.75 ವರ್ಷಗಳಾಗಿವೆ ನಾವು ಚುನಾಯಿಸಿ ಬಂದ ಮೇಲೆ, ಶಾಸಕನಾದ್ಮೇಲೆ. ಈಗ ಎಲೆಕ್ಷನ್ ಟೈಮ್ ಬಂತು, ಹೌದು, ಈಗ ಯಾರೋ ಹೊಡೆದು ಬಿಟ್ಟು ಏನೋ ಹೇಳ್ಬಿಟ್ರೆ ಹೆಂಗೆ? ಓಕೆ ಸರ್, ನಮ್ಗೇನು ಸ್ಪಷ್ಟನೆ ಅಂದ್ರೆ, ಆಯ್ತು ನೀವು ಹೇಳ್ತಿದ್ರ ಬೆಂಬಲಿಗರು ಅನ್ನೋದಕ್ಕೆ ಒಂದಷ್ಟು ಒಂದೆರಡು ತರ ಇರತ್ತೆ, ಅವ್ರೇನು 24 ಗಂಟೆ ನನ್ನ ಜೊತೆ ಇರಲ್ಲ ಅಂತ ಹೇಳ್ತಿದ್ದೀರಾ. ನಾವು ಕೇಳ್ತಿರೋದು ಇಷ್ಟೇ, ಅವರು ನಿಮಗೆ ಗೊತ್ತಾ ಅನ್ನೋ ಒಂದು ವಿಚಾರ. ಮೇಡಮ್, ಅವನು ಫೋಟೋಗ್ರಾಫ್ ನೋಡಿದೆ. ಓಕೆ, ನಮ್ಮ ಆಫೀಸ್ ಬರ್ತಾ ಇರ್ತಾರೆ ಇವರೆಲ್ಲಾರು. ನನ್ನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 32 ಸ್ಲಮ್ ಇದೆ, ಎಲ್ಲಾ ಬರ್ತಾರೆ ಅವರು ಜನರು, ಪಾಪ ಅವ್ರಿಗೆ ಬಡವರು ಅವ್ರು ಬರ್ತಾರೆ, ದಲಿತರು ತುಂಬಾ ಹಿಂದುಳಿದ ಜನಾಂಗದವರು ಇರ್ತಾರೆ, ಅವ್ರ ಕರೆದು ಒಂದು ಕಾಫಿ ಕೊಟ್ಟು ಕೂರಿಸ್ತೀವಿ, ಕೂತ್ಕೊಂಡಪ್ಪ ಕಾಫಿ ಕುಡಿದ ಹುಡುಗರ ಏನ್ ಪ್ರಾಬ್ಲಮ್ ಅಂತ. ಇಲ್ಲ ಸರ್, ನನ್ಗೆ ಹಿಂಗೆ ಈ ಒಂದು ಮೋರಿ ಹಿಂಗೆ ಕಟ್ಕೊಂಡಿದೆ, ಇನ್ನೊಂದಾಗಿದೆ, ಇದೆಲ್ಲ ಅವ್ರದ್ದು ದಿನ ಬೆಳಗಾಗಿರೋ ಒಂದು ಏನು ಏನೋ ನಡೀತಾ ಇರ್ತದಲ್ಲ ಸರ್. ಇವತ್ತು ಏನ್ ನಡೆದಿಲ್ಲ ಸರ್ ಅಲ್ಲಿ, ಎಕ್ಸಾಕ್ಟ್ಲಿ ಕಾಂಕ್ರೀಟ್ ರಸ್ತೆ ಮೇಲೆ ಅವ್ರು ಓಡಾಡಿದ್ರು ಅಂತನ ಅಥವಾ ಕಾಮಗಾರಿ ನಡೀತಾ ಇತ್ತ, ಏನಲ್ಲ ಎಕ್ಸಾಕ್ಟ್ಲಿ ಆಗಿರೋದು ಅಂತ? ಅಲ್ಲ ಮೇಡಮ್, ಅದನ್ನ ಕಾಂಕ್ರೀಟ್ ಎಲ್ಲಾ ರಸ್ತೆಗಳಿಗೂ ಹಾಕ್ಸಿದ್ದೀನಿ. ನಿನ್ನೆ ಇನ್ನು ಅದನ್ನೇನೋ ತ್ಯಾವ ಇತ್ತಂತ. ಓಕೆ,
ಸೂಚನಾ ಫಲಕ ಹಾಕ್ಬೋದಲ್ವಾ ಕಾಮಗಾರಿ ಆಗ್ತಿದೆ ಅಥವಾ ಇಷ್ಟು ವರ್ಷ ಇಷ್ಟು ಎಲ್ಲ ಕಡೆ ಹಾಕ್ತಾರೆ ಅವರು ಹಾಕಿದ್ರ ಸರ್ ಅಲ್ಲ ಅಲ್ಲ ಹಾಕಿಲ್ವಂತೆ ಓಕೆ ಅದಕ್ಕೆ ಗೊತ್ತಾಗದೆ ಹೋಗಿದ್ದಾರೆ ಅವರು ಪಾಪ ಅವನದೇನ್ ತಪ್ಪು ಹೇಳಿ ಹೌದು ಹೌದು ಅವ್ರದೇನ್ ತಪ್ಪಿಲ್ಲ ಯಾಕಂದ್ರೆ ಒಂದು ಕಾಮಗಾರಿ ಆಗ್ತಿರತ್ತೆ ಅಂದ್ರೆ ಸೂಚನಾ ಫಲಕ ಹಾಕ್ಬೇಕು ಹೌದು ಆಮೇಲೆ ಇವರುಗಳು ಒಂದು ಹುಮ್ಮಸ್ಸು ಅಂತ ನೋಡಿ ಅದರಲ್ಲಿ ಏನೋ ಇವರು ಹೋಗಿ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಹಾ ಏನು ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಇವ್ರ ಮಾಡಿಸೋದು ಮೇಡಮ್ ಕಂಟ್ರಾಕ್ಟ್ರು ಮಾಡಿಸ್ತಾ ಇರೋ ನಾನು ನನ್ನ ಘನ ಸರ್ಕಾರದಿಂದ ನನಗೆ ಫಂಡ್ ಬಂದಿದೆ ಇದು ರಸ್ತೆಗಳಾಗ್ತಾ ಇದ್ದೀನಿ ಎಲ್ಲ ಕಡೆ ಹಿಂಗಾಗಿ ಇದು ಈ ತರ ಎಲ್ಲ ಹಲ್ಲೆ ಗಿಲ್ಲೆ ಮಾಡೋದಕ್ಕೆ ನಾವು ಯಾವತ್ತಾನ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ಯಾವತ್ತಾನ ಒಂದು ಇನ್ಸಿಡೆಂಟ್ ಕೇಳ್ಕೊಂಡಿದ್ದೀರಾ ಇಲ್ಲ ಸರಿ ಇಲ್ಲ ಅಂದ್ರೆ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಪರ್ಫೆಕ್ಟ್ ಆಗಿ ಪರಿಪಾಲನೆ ಮಾಡ್ತೀವಿ ನಾವು ಸರಿ ಸರ್ ಆಯ್ತು ಇದು ಸ್ವಲ್ಪ ಏನಾಗಿದೆ ವಿಚಾರಿಸಿ ಜೊತೆಗೆ ಈಗ ಕಂಪ್ಲೇಂಟ್ ಆಗಿದೆಯಾ ಏನು ಆತ ಯಾರು ಇದನ್ನೆಲ್ಲ ವಿಚಾರಿಸಬೇಕಾಗತ್ತೆ ಅದು ನಿಮ್ಮ ಕರ್ತವ್ಯ ಕೂಡ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ